ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ಶಿರಾ ಲೋಕಸಭಾ ಚುನಾವಣೆಯ ಪ್ರಯುಕ್ತ ತಾಲೂಕಿನ ಸ್ವೀಪ್ ಸಮಿತಿ, ತಾಲೂಕಾಡಳಿತ, ತಾಲೂಕು ಪಂಚಾಯತ್ ಹಾಗೂ ನಗರಸಭೆ ಶಿರಾ ಇವರ ಸಂಯುಕ್ತಾಶ್ರಯದಲ್ಲಿ ಕ್ಯಾಂಡಲ್ ಮಾರ್ಚ್ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ನಿನ್ನೆ ಸಂಜೆ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜಾಗೃತಿ ಜಾಥಾ ಉದ್ಘಾಟಿಸಿ ಮಾತನಾಡಿ, ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬವಾಗಿದ್ದು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಸದೃಢ ಪ್ರಜಾಪ್ರಭುತ್ವಕ್ಕಾಗಿ ಮತದಾನ ಮಾಡಬೇಕೆಂದರು. ಸ್ವೀಪ್ ಸಮಿತಿ, ಶಿರಾ ನಗರಸಭೆ ಇವರ ಸಂಯುಕ್ತಾಶ್ರಯದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಗರ ವ್ಯಾಪ್ತಿಯ ಎಲ್ಲಾ ಮತದಾರರು ಕಡ್ಡಾಯವಾಗಿ ಮತದಾನದ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಶಕ್ತಿಶಾಲಿ ಪ್ರಜಾಪ್ರಭುತ್ವಕ್ಕಾಗಿ ತಪ್ಪದೇ ಮತದಾನ ಮಾಡಬೇಕು. ಮತ ಚಲಾವಣೆ ನಮ್ಮ ಹಕ್ಕು ಮತ್ತು ನಮ್ಮ ಕರ್ತವ್ಯವಾಗಿದ್ದು, ಉತ್ತಮ ಪ್ರಜಾಪ್ರಭುತ್ವಕ್ಕಾಗಿ ಕಡ್ಡಾಯವಾಗಿ ಮತದಾನ ಮಾಡಿ ದೇಶದ ಹಬ್ಬದಲ್ಲಿ ಪಾಲ್ಗೊಳ್ಳಿ ಅಂತ ಕರೆ ನೀಡಿದರು. ನಮ್ಮ ತಹಶೀಲ್ದಾರ್ ಅವರು ಹಾಗೂ ನಮ್ಮ ನಗರಸಭೆಯ ಕಮಿಷನರ್ ಅವರು ಹಾಗೂ ವಿವಿಧ ಇಲಾಖೆಗಳು ಬಂದಿರತಕ್ಕಂತ ಮುಖ್ಯಸ್ಥರು ಹಾಗೆ ಆಶಾ ಅಂಗನವಾಡಿ ಪಿಎಚ್ಒ ಡಿಪಾರ್ಟ್ಮೆಂಟ್ ಇಂದ ಹಾಗೂ ಸ್ನೇಹಿತರು, ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆ, ಬಿಸಿಎಂ ಇಲಾಖೆ, ಈ ತಾಲೂಕಿನ ಮಗನಾಗಿ ನಿಮ್ಮ ಸಹೋದರ ಸ್ನೇಹಿತನಾಗಿ ತಾಲೂಕಿನ ಅಭಿವೃದ್ಧಿಗೆ ಹಗಲು ರಾತ್ರಿ ಶ್ರಮಿಸುತ್ತಿದ್ದೇನೆ. ಪಕ್ಷಭೇದ ಮರೆತು ಕೆಲಸ ಮಾಡಿದ್ದೇನೆ. ಅಭಿವೃದ್ಧಿ ವಿಚಾರದಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ ಅಂತ ಕನಕಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ತಿಳಿಸಿದರು. ಡಿಕೆ ಶಿವಕುಮಾರ್ ಅವರನ್ನ ಏನಾದರೂ ಮಾಡಿ ಕಟ್ಟಿಹಾಕಬೇಕು ಎಂದು ಬಿಜೆಪಿ ಹಾಗೂ ಜೆಡಿಎಸ್ ಒಂದಾಗಿದೆ. ನಿಮ್ಮ ಆಶೀರ್ವಾದ ಇರುವವರೆಗೂ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಕಷ್ಟ ಸುಖಕ್ಕೆ ಹೆಗಲು ಕೊಟ್ಟು ಯಾರಾದರೂ ನಿಂತಿದ್ದರೆ ಅದು ನಾನು ಮತ್ತು ಡಿಕೆ ಶಿವಕುಮಾರ್ ಮಾತ್ರ. ಕನಕಪುರದಲ್ಲಿ ದೊಡ್ಡ ಅನ್ಯಾಯ ನಡೆಯುತ್ತಿದೆ, ಉಸಿರುಗಟ್ಟುವ ವಾತಾವರಣ ನಿರ್ಮಿಸಿದ್ದೇವೆ ಎಂಬ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಲಾಗುತ್ತಿದೆ. ಡಿಕೆ ಶಿವಕುಮಾರ್ ಅವರ ಏಳಿಗೆ ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿ ಸಹಿಸಲಾಗದೆ ಅಪಪ್ರಚಾರ ಮಾಡುತ್ತಿದ್ದಾರೆ. ನಾವು ಯಾರಿಗೆ ಯಾವ ತೊಂದರೆ ನೀಡಿದ್ದೇವೆ ಎಂದು ಇಲ್ಲಿರುವ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಹೇಳಬೇಕು ಅಂತ ಸವಾಲ್ ಹಾಕಿದ್ದಾರೆ. ಈಗಾಗಲೇ ತಾವೆಲ್ಲ ತಯಾರಿ ಆಗಿದ್ದೀರಿ. ಹೆಣ್ಮಕ್ಳು ಇಷ್ಟೊಂದು ಸಂಖ್ಯೆನಲ್ಲಿ ಈ ಬಿಸಿಲಲ್ಲಿ ಬಂದಿರೋದು ನೋಡಿದ್ರೆ ಸಿದ್ಧತೆ ಮಾಡ್ಕೊಂಡು ಬಂದಿದ್ದೀರಿ ಅಂತ ಕಾಣಿಸ್ತದೆ. ಏನ್ ಸಿದ್ಧತೆ ಮಾಡ್ಕೊಂಡು ಬಂದಿದ್ದೀರಿ ಅಂದ್ರೆ ಇಲ್ಲಿ ಕುಯಿ ಅಂತ ಸೌಂಡು ಡೆಲ್ಲಿ ಮೋದಿ ಸಾಹೇಬ್ರಿಗೆ ಕೇಳಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಇವತ್ತು ನನಗೆ ಭರವಸೆ ಇದೆ, ನನಗೆ ಭರವಸೆ ಇದೆ. ಅವೆಲ್ಲರೂ ಕೂಡ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಕೊಡುಗೆಯಾಗಿ ಕೊಟ್ಟು ಬೆಳೆಸಿದ್ದೀರಿ, ಸಾಕ್ತಾ ಇದ್ದೀರಿ. ಇವತ್ತು ತಾಯಿ ಕಬ್ಬಾಳಮ್ಮನ ಆಶೀರ್ವಾದದಿಂದ ಏನೇ ಸಂಕಷ್ಟಗಳು ಬಂದರೂ ಕೂಡ ಏನೇ ಸಂಕಷ್ಟಗಳು ಬಂದರೂ ಕೂಡ ಆ ತಾಯಿ ಕಬ್ಬಾಳಮ್ಮನ ಆಶೀರ್ವಾದದಿಂದ ಎಲ್ಲ ಕೂಡ ನಿವಾರಣೆ ಆಗ್ತಾ ಇದೆ. ಬೇರೆಯವ್ರಿಗೆಲ್ಲರೂ ಕೂಡ ಕನಕಪುರದ ಮೇಲೆ ಕಣ್ಣು. ನನಗೆ ಗೊತ್ತಿಲ್ಲ ಕನಕಪುರದಲ್ಲಿ ಏನು ನಡೀತಾ ಇದೆ ಅಂತ. ಕನಕಪುರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಆ ಅಭಿವೃದ್ಧಿಯನ್ನು ಸಹಿಸಿಕೊಳ್ಳಿಕ್ಕೆ ಈ ಜನರು ಒಟ್ಟಾಗಿರೋದನ್ನು ಸಹಿಸಿಕೊಳ್ಳಿಕ್ಕೆ ಕೆಲವ್ರ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಕೆಲವರು ಕನಕಪುರವನ್ನ ಅಲ್ಲೆಲ್ಲ ಕುಮಾರಸ್ವಾಮಿ ಅವರೇನ ಹೇಳಿದ್ರು. ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಪರ ದೇವೇಗೌಡರ ಕಿರಿಯ ಪುತ್ರಿ ಶೈಲಜಾ ಪ್ರಚಾರ ನಡೆಸಿದ್ದಾರೆ. ರಾಮನಗರ ಜಿಲ್ಲೆಯ ಹರಹಳ್ಳಿ ತಾಲೂಕಿನ ಮರಳವಾಡಿ ಹೋಬಳಿಯ ತೋಕಸಂದ್ರ ಗ್ರಾಮದಲ್ಲಿ ಪ್ರಚಾರ ನಡೆಸುತ್ತಿದ್ದು, ಹೋಬಳಿಯ ಮನೆ ಮನೆಗೆ ತೆರಳಿ ಡಾಕ್ಟರ್ ಸಿಎನ್ ಮಂಜುನಾಥ್ ಪರ ಮತಯಾಚನೆ ನಡೆಸಿದ್ದಾರೆ. ಕಾಂಗ್ರೆಸ್ನ ಯಾವುದೇ ಗ್ಯಾರಂಟಿಗಳಿಗೆ ಮತ್ತು ಆಸೆ ಆಮಿಷಗಳಿಗೆ ಕಿವಿಗೊಡಬೇಡಿ. ಸಿಎನ್ ಮಂಜುನಾಥ್ ಅವರು ಹೃದಯ ಶ್ರೀಮಂತಿಕೆಯನ್ನ ಹೊಂದಿದವರು. ಸುಮಾರು 8 ಲಕ್ಷಕ್ಕೂ ಹೆಚ್ಚು ಹೃದಯ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆಯನ್ನ ನೀಡುವುದರ ಮೂಲಕ ಜೀವವನ್ನ ಉಳಿಸಿದ್ದಾರೆ. ಅಂತಹ ಹೃದಯವಂತನಿಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತ ನೀಡುವುದರ ಮೂಲಕ ಕೈ ಬಲಪಡಿಸಿ ಅಂತ ಮನವಿ ಮಾಡಿದ್ರು. ಹಾಗೆ ಅವರ ಆರೋಗ್ಯ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸೇವೆನ ಇನ್ನು ಮುಂದೇನು ಕೂಡ ಪ್ರತಿಯೊಂದು ನಮ್ಮ ಸುತ್ತಮುತ್ತಲ ಹಳ್ಳಿಗಳಿಗೂ ಸುಲಭವಾಗಿ ಬರ್ತುವಂತ ಮಾಡುವ ರೀತಿಯಲ್ಲಿ ಅವ್ರು ಕೆಲಸ ಮಾಡೋದಕ್ಕೆ ನೀವು ಆಶೀರ್ವಾದ ಮಾಡಿ ಕಳಿಸಿದ್ರೆ ಮಾತ್ರ ಅದು ಸಾಧ್ಯ. ಆದ್ರಿಂದ ನೀವೆಲ್ಲರೂ ಪ್ರತಿಯೊಬ್ಬರು
ಪೇಪರ್ ಏಪ್ರಿಲ್ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಶಾಂತಿಯುತವಾಗಿ ಹಾಗೂ ಯಾವುದೇ ಹಿಂಜರಿಕೆ ಇಲ್ಲದೆ ಮತದಾನ ಕೇಂದ್ರಗಳಿಗೆ ತೆರಳಿ ಮತದಾನ ಮಾಡುವಂತೆ ಧೈರ್ಯ ತುಂಬಲು ಪೊಲೀಸರು ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಹಾಗೂ ಮುಖ್ಯ ರಸ್ತೆಗಳಲ್ಲಿ ಪಥಸಂಚಲನ ನಡೆಸಿದರು. ಮತದಾರರಲ್ಲಿ ಆತ್ಮವಿಶ್ವಾಸ ತುಂಬಲು ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಪಥಸಂಚಲನ ಹಮ್ಮಿಕೊಂಡಿದ್ದು, ನಾಗಾಲ್ಯಾಂಡ್ ಕೇಂದ್ರ ಮೀಸಲು ಪಡೆಯಿಂದ ಸುಮಾರು 170 ಜನ ಹಾಗೂ ನಗರ ಠಾಣೆ ಪೊಲೀಸ್ ಸಿಬ್ಬಂದಿ ಒಳಗೊಂಡು ಒಟ್ಟು 200ಕ್ಕೂ ಹೆಚ್ಚು ಜನರಿಂದ ಪಥಸಂಚಲನಕ್ಕೆ ನಗರ ಪೊಲೀಸ್ ಠಾಣೆಯಿಂದ ಹೊರಟು ಜೋಡಿ ರಸ್ತೆ, ಸರ್ಕಾರಿ ಬಸ್ ನಿಲ್ದಾಣ ರಸ್ತೆ, ಚೇಳೂರು ವೃತ್ತ, ಎಂಜಿ ರಸ್ತೆ, ಆಜಾದ್ ಚೌಕ್, ನೆಕ್ಕುಂದಿಪೇಟೆ, ಅಗ್ರಹಾರ, ಮೆಹಬೂಬ್ ನಗರ, ಎನ್ಎನ್ಟಿ ರಸ್ತೆ, ಊರು ಮುಂದೆ ಗಜಾನನ ವೃತ್ತ, ಪಾಲಿಟೆಕ್ನಿಕ್ ರಸ್ತೆಯ ಮೂಲಕ ನಗರ ಠಾಣೆಗೆ ತೆರಳಿ ಪಥಸಂಚಲನವನ್ನು ಮುಕ್ತಾಯಗೊಳಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಓಟ್ ಹಾಕಬೇಡಿ ಅಂತ ಪ್ರಚಾರ ಮಾಡಲು ಹೋಗಿದ್ದ ರೈತ ಸಂಘದ ಮಹೇಶ್ ಪ್ರಭು ಮತ್ತು ಸದಸ್ಯರನ್ನ ಚಾಮರಾಜನಗರ ಜಿಲ್ಲೆಯ ನಂಜದೇವನಪುರ ಗ್ರಾಮಸ್ಥರು ಘೇರಾವ ಹಾಕಿದ ಘಟನೆ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ನಂಜದೇವನಪುರ ಗ್ರಾಮಕ್ಕೆ ತೆರಳಿದ್ದ ರೈತ ಸಂಘದ ಮಹೇಶ್ ಪ್ರಭು ಮತ್ತು ಸದಸ್ಯರು ಮೋದಿ ವಿರುದ್ಧ ಪ್ರಚಾರ ಮಾಡುವ ಮೂಲಕ ಮೋದಿಗೆ ಓಟ್ ಹಾಕಬೇಡಿ ಹೀಗಂತ ಹೇಳಿದ್ದನ್ನ ಗಮನಿಸಿದ ಸ್ಥಳೀಯರು ರೊಚ್ಚಿಗೆದ್ದ ಘಟನೆ ನಡೆದಿದೆ. ಮೋದಿಗೆ ಓಟ್ ಹಾಕಬೇಡಿ ಅಂತ ಹೇಳೋಕೆ ನೀವ್ಯಾರು? ನೀವೇನು ಹಿಂದೂಗಳಲ್ಲವೇ? ಬೇರೆ ದೇಶವರು ಬಂದು ನಮ್ಮ ಮೇಲೆ ಮುಗಿಬಿದ್ರೆ ಏನ್ ಮಾಡ್ತೀರಾ? ನಿಮ್ಮ ಕೆಲಸ ಏನಿದ್ರು ರೈತ ಸಂಘದ ಕುರಿತು ಮಾತಾಡಿ ಅಷ್ಟೇ, ಸುಮ್ಮನೆ ಮೋದಿ ವಿರುದ್ಧ ಮಾತನಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಮಂಚಿನವರೇ, ಮಂಚಿನವಾಗಿ ನೀವಿರಲ್ಲ, ನಮ್ಮವರಾಗಿದ್ ಕಡೆ ಮಂಚಿನವಾಗಿ ನೀವಿರಲ್ಲ. ನಮ್ ಜಾತಿಗೆ ಸರಿಯಲ್ಲ ನೀವು. ಮೋದಿ ಎಲ್ಲಾರಷ್ಟೀಯ ಎಲ್ಲಾರು ಅಷ್ಟೇ ಮೋದಿ ಪರವಾಗ ಮಾತಾಡ್ಬಿಡಿ, ಮೋದಿ ಪರವಾಗ ಮಾತಾಡ್ಬಿಡಿ. ಸರಿಯಿಲ್ಲ, ವಯಸ್ಸಾಗದ ಮನೇಲಿ ಬೇರೆ ಬೈಲಹೊಂಗಲ ತಾಲೂಕಿನ ವಕುಂದ ಗ್ರಾಮದಲ್ಲಿ ಕೂಲಿ ಕಾರ್ಮಿಕ ಹಳ್ಳದಲ್ಲಿ ಹೊಳೆತ್ತುವ ವೇಳೆ ಹೃದಯಾಘಾತದಿಂದ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ.
ಗ್ರಾಮದಲ್ಲಿ ನರೇಗಾ ಯೋಜನೆಯ ಅಡಿಯಲ್ಲಿ ಹಳ್ಳ ಹೊಳೆತ್ತುವ ಕಾಮಗಾರಿಯಲ್ಲಿ ಕೂಲಿ ಮಾಡುತ್ತಿದ್ದ ಕಾರ್ಮಿಕ ಮಲೇಶ್ ಲಕ್ಷ್ಮಣ್ ಸಂಬರ್ಗಿ ಅವರಿಗೆ ತೀವ್ರ ಹೃದಯಾಘಾತ ಸಂಭವಿಸಿ ಸ್ಥಳದಲ್ಲೇ ಹಸು ನೀಗಿದ್ದಾರೆ. ಘಟನಾ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ವಿಜಯ್ ಪಾಟೀಲ್, ಪಿಡಿಒ ವಿಜಯಲಕ್ಷ್ಮಿ ಆನೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರು ಭೇಟಿ ನೀಡಿ ಮೃತ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿ ಸರ್ಕಾರದಿಂದ ಬರುವ ಸಹಾಯಧನ ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದರು. ಮೃತ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ನೋಡಿ, ನಾನು ಈಗ ಇಲ್ಲಿ ಬಂದು ಮುಟ್ಟಿದ್ಮೇಲೆ ನನಗೆ ಗೊತ್ತಾಯ್ತು ಈ ರೀತಿ ಎನರ್ಜಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಪ್ರಾಣ ಹೋಗಿದೆ ಅಂತೇಳಿ. ಖಂಡಿತವಾಗ್ಲೂ ಆ ಕುಟುಂಬಕ್ಕೆ ನಾನು ಧೈರ್ಯವನ್ನ ಕೊಡಕ್ ಬಯಸ್ತೇನೆ. ಮತ್ತೆ 2 ಲಕ್ಷ ಅನುದಾನ ನೀವು ಹೇಳದಾಗ ಕಡಿಮೆ ಆಗುತ್ತೆ, ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ನಾನು ತತ್ಕ್ಷಣ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ. ಅತಿ ಕಡು ಬಡವರು ಅನ್ನೋದನ್ನು ನನಗೆ ಗೊತ್ತಾಯ್ತು, ನನ್ನ ಗಮನಕ್ಕೆ ಬಂದಿದೆ. ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅದರ 5 ಲಕ್ಷ ಪರಿಹಾರ ಧನ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನನ್ನ ಸಮುದಾಯದ ಜನರ ಮೇಲೆ ನನಗೆ ಬಹಳ ಪ್ರೀತಿ ವಿಶ್ವಾಸ ಇರುವುದರಿಂದ ನಾನು ಆ ರೀತಿಯಾಗಿ ಹೇಳಿದ್ದೇನೆ ಅಷ್ಟೇ ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಚಾಮರಾಜನಗರದಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ನಾವೊಬ್ಬನೇ ಕಿರುಚಿಕೊಳ್ಬೇಕು, ಇನ್ಯಾರು ಮಾತೆ ಆಡ್ತಿಲ್ಲ. ನಾನು ವಿಧಾನಸೌಧದಲ್ಲಿ ಇರಬೇಕಿತ್ತು, ಆದರೆ ಕೊಳ್ಳೇಗಾಲದ ಮುದೇವಿಗಳು ಸೋಲಿಸಿಬಿಟ್ಟರು ಎಂಬುದು ಮಾತನಾಡಿರುವುದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆದ ಬಳಿಕ ವ್ಯಾಪಕ ಟೀಕೆಗೆ ಒಳಗಾಗಿತ್ತು. ಬಳಿಕ ಪ್ರತಿಕ್ರಿಯಿಸಿರುವ ಮಹೇಶ್, ನನ್ನ ಮಾತಿನಿಂದ ನೋವಾಗಿದ್ರೆ ನನ್ನ ಸಮುದಾಯದವರಿಗೆ ಕ್ಷಮೆ ಕೋರುತ್ತೇನೆ ಅಂತ ಹೇಳಿದ್ದಾರೆ. ಬಂಧುಗಳೇ, ಎಲ್ಲರಿಗೂ ಜೈ ಭೀಮ್. ನಾನು ಈ ಫೇಸ್ಬುಕ್ ಲೈವ್ಗೆ ಬರಲಿಕ್ಕೆ ಕಾರಣ ಏನು ಅಂತಂದರೆ, ನನ್ನ ವಿರುದ್ಧ ಒಂದು ಅಪಪ್ರಚಾರ ನಡೀತಾ ಇದೆ, ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಫೇಸ್ಬುಕ್ ಲೈವ್ಗೆ ಬಂದಿದ್ದೀನಿ. ಇದೇ ತಿಂಗಳು 19ನೇ ತಾರೀಕು ರಾಮನಗರದಲ್ಲಿ ಭಾರತೀಯ ಜನತಾ ಪಾರ್ಟಿಯ SC ಮೋರ್ಚಾ ಒಂದು ಸಭೆ ಆಯೋಜನೆ ಆಗಿತ್ತು. ಆ ಸಭೆಯಲ್ಲಿ ಮಾತಾಡ್ತಾ ನಾನು ಒಂದು ಪದ ಬಳಕೆ ಮಾಡಿದ್ದೀನಿ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ TV, ಎಂದೆಂದಿಗೂ ನಿಮ್ಮೊಂದಿಗೆ.